ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಮೈಲಿ ಚೈತ್ರಾ ಕನ್ನಡ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ಬಾಣಂತಿಯರ ಆಹಾರ ಕ್ರಮದ ಬಗ್ಗೆ ನಾನು ಇದ್ದೀನಿ ಬಾಣಂತಿಯರು ಯಾವೆಲ್ಲ ಆಹಾರ ಪದ್ಧತಿನ ಅನುಸರಿಸಿದರೆ ಅವರ ಒಂದು ಮಿಲ್ಕ್ ಅಂದರೆ ಹಾಲು ಪ್ರೊಡ್ಯೂಸ್ ಆಗುತ್ತೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇದ್ದೀನಿ ಯಾವೆಲ್ಲ ಆಹಾರನ ಸೇವಿಸಬೇಕು ಹೇಗೆ ಸೇವಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬಾಣಂತಿಯರ ಆಹಾರ ಪದ್ಧತಿ ಬಗ್ಗೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರೋ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಅಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾಕಂದರೆ ನಾನು ಹಾಕೋವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಬಾಣಂತಿಯರು ಸೇವಿಸಬೇಕಾದಂತಹ ಮೊದಲನೇ ಆಹಾರ ಅಂದರೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಾಣಂತಿಯರಿಗೆ ಅವರ ಒಂದು ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಈ ಆಹಾರಗಳನ್ನು ಸೇವಿಸೋದ್ರಿಂದ ಹಾಗೆ ತಾಯಿ ಮಗು ಇಬ್ಬರು ಕೂಡ ಆರೋಗ್ಯವಾಗಿ ಇರ್ಬೋದು ಆ ಒಂದು ಆಹಾರನ ಒನ್ ಬೈ ಒನ್ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೇದು ಸಜ್ಜೆ ಈ ಒಂದು ಸಜ್ಜೆನ ರಾತ್ರಿ ನೀರಲ್ಲಿ ನೆನೆಸಿ ಅಥವಾ ಹಾಲಲ್ಲಿ ನೆನೆಸಿ ಕುಡಿಯೋದ್ರಿಂದ ಅವರ ಅಂದರೆ ಬಾಣಂತಿಯರ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಹಾಗೆಯೇ ಇದು ಅದ್ರ ಜೊತೆಗೆ ಈ ಮಿಲ್ಕ್ ಏನಿದೆ ಏನು ಹೇಳ್ಬೋದು ನಾವು ಬಾಣಂತಿಯರು ಈ ಹಾಲನ್ನು ಸೇವಿಸಿದರೆ ಹೆಚ್ಚಾಗಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಎಂಬುದಾಗಿ ನಾವು ಹೇಳ್ಬೋದು ನೆಕ್ಸ್ಟ್ ಬಂದು ಮೆಂತ್ಯೆ ಈ ಕಾಳು ಎಷ್ಟು ಪವರ್ಫುಲ್ಲು ಎಷ್ಟು ಬೆನಿಫಿಟ್ ಆಗಿರುತ್ತೆ ಎಂಬುದು ಎಲ್ರಿಗೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಗೊತ್ತೇ ಇರುತ್ತೆ ಈ ಒಂದು ಮೆಂತ್ಯ ಏನಿದೆ ಇದನ್ನು ರಾತ್ರಿ ಒಂದು ಗ್ಲಾಸ್ ನೀರಲ್ಲಿ ನೆನೆಸಿ ಬೆಳಗ್ಗೆ ಆ ನೀರನ್ನು ಕುಡಿದು ಮತ್ತು ಆ ಮೆಂತ್ಯ ಕಾಳನ್ನು ಅಗದು ತಿನ್ನೋದ್ರಿಂದ ನಮ್ಮ ಈ ಒಂದು ಬಾಣಂತಿಯರ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಹಾಗೆಯೇ ಅದರ ಜೊತೆಗೆ ಸೊಪ್ಪು ಮೆಂತ್ಯ ಸೊಪ್ಪನ್ನು ಹೆಚ್ಚಾಗಿ ಯೂಸ್ ಮಾಡಬೇಕಾಗುತ್ತೆ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿದರೂ ಕೂಡ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಇದು ತುಂಬಾ ಒಳ್ಳೆಯದು ಹಾಗೆ ನೆಕ್ಸ್ಟ್ ಪದಾರ್ಥದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ನೆಕ್ಸ್ಟ್ ಆಹಾರ ಯಾವುದು ಯಾವುದನ್ನು ನಾವು ಸೇವಿಸಿದರೆ ಅಂದರೆ ಬಾಣಂತಿಯರು ಸೇವಿಸಿದರೆ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಎಂಬುದನ್ನು ತಿಳ್ಕೊಳ್ಳೋದಾದರೆ ನೆಕ್ಸ್ಟು ಸಬ್ಬಸ್ಗೆ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪು ಎಂಬುದಾಗಿ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಇದನ್ನು ಕರೀತಾರೆ ಇದನ್ನು ಕೂಡ ಸೇವಿಸೋದ್ರಿಂದ ನಮ್ಮ ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಅವರ ಒಂದು ಆಹಾರ ಪದ್ಧತಿಯಲ್ಲಿ ಈ ಒಂದು ಮೆಂತೆ ಸೊಪ್ಪಾಗಿರ್ಬೋದು ಸಬ್ಸಿಗೆ ಸೊಪ್ಪಾಗಿರಬಹುದು ಇಂಥವನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಇದರಿಂದ ಈ ಬಾಣಂತಿಯರಿಗೆ ಏನು ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಒಂದು ಹಾಲು ಪ್ರೊಡ್ಯೂಸ್ ಆಗುತ್ತೆ ತಾಯಿ ಮಗು ಇಬ್ಬರು ಕೂಡ ಆರೋಗ್ಯವಾಗಿ ಇರಬಹುದು ಹಾಗೆ ನೆಕ್ಸ್ಟ್ ನಾವು ಹೇಳೋದಾದರೆ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಏನಿದೆ ಇದು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಇದು ಅವರ ಹೆಲ್ತ್ಗು ಈ ಒಂದು ಬೆಳ್ಳುಳ್ಳಿ ಏನಿದೆ ಇದು ಬಾಣಂತಿಯರಿಗೆ ತುಂಬಾ ಯೂಸ್ಫುಲ್ ಆದಂಥ ಒಂದು ಫುಡ್ ಎಂಬುದಾಗಿ ಹೇಳ್ಬೋದು ಈ ಒಂದು ಬೆಳ್ಳುಳ್ಳಿಯಿಂದ ಬೆಳ್ಳುಳ್ಳಿ ಕಾಳುಮೆಣಸು ಜೀರಿಗೆ ಇಷ್ಟು ಇಂಗ್ರೀಡಿಯೆಂಟ್ನ ಹಾಕಿ ಹಾಗೆಯೇ ಸ್ವಲ್ಪ ತೊಗರಿ ಬೇಳೆ ಇಂತಹ ಯಾವುದಾದ್ರೂ ಒಂದು ಬೇಳೆ ಹಾಕಿ ಸಾಂಬಾರನ್ನ ಮಾಡಿಕೊಡ್ತಾರೆ ಹಾಗೆಯೇ ಇದ್ರ ಜೊತೆಗೆ ನಾವು ಏನೇ ತಿಂದರೂ ಕೂಡ ಅದ್ರ ಜೊತೆಗೆ ಜೀರಿಗೆ ಬೆಳ್ಳುಳ್ಳಿ ಈ ಮೆಣಸೇನಿದೆ ಇದನ್ನು ಹೆಚ್ಚಾಗಿ ಬಾಣಂತಿಯರು ತಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಹೇಳೋದಾದರೆ ಈ ಕಾಳು ಏನಿದೆ ಹಾಗೆ ಕಾಳು ಏನಿದೆ ಇವು ತುಂಬಾ ಹೆಲ್ದಿಯಾಗಿರುವಂತಹ ಒಂದು ಫುಡ್ ಎಂಬುದಾಗಿ ಅಂದರೆ ಫುಡ್ಡು ಅಂದರೆ ನಮ್ಮ ಫುಡ್ಡಲ್ಲಿ ಬಾಣಂತಿಯರ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಎಂಬುದಾಗಿ ನಾವು ಹೇಳ್ಬೋದು ಇದರಿಂದ ಈ ಬಾಣಂತಿಯರ ಆರೋಗ್ಯಕ್ಕೂ ಒಳ್ಳೆಯದು ತಾಯಿ ಮಗು ಇಬ್ಬರೂ ಆರೋಗ್ಯವಾಗಿರ್ತಾರೆ ಹಾಗೆಯೇ ಅವರ ಬಾಣಂತಿಯರಿಗೆ ಹಾಲು ಹೆಚ್ಚು ಉತ್ಪಾದನೆಯಾಗಲು ಇದು ಸಹಾಯಕವಾಗುತ್ತೆ ಹಾಗೆಯೇ ಇನ್ನೊಂದು ಹೇಳೋದಾದರೆ ಇಂಗು ಬಾಣಂತಿಯರ ಆಹಾರದಲ್ಲಿ ಅವ್ರಿಗೆ ಏನೆಲ್ಲ ನಾವು ಫುಡ್ ಮಾಡಿಕೊಡ್ತೀವಿ ಅದರಲ್ಲಿ ಇಂಗನ್ನು ಸ್ವಲ್ಪನಾದರೂ ನಾವು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಮಾಡೋದ್ರಿಂದ ಅವರಿಗೆ ತುಂಬಾ ಒಳ್ಳೆಯದು ಹಾಗೆಯೇ ನೆಕ್ಸ್ಟ್ ನೆಕ್ಸ್ಟ್ ಈ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಜೀರಿಗೆ ಇಂಗು ಇಂತಹ ಏನಿದೆ ಇವೆಲ್ಲ ಕೂಡ ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಹಾಗೆಯೇ ಹೆಲ್ತಿಯಾಗಿರ್ತಾರೆ ಹಾಗೆಯೇ ಯೂಸ್ಫುಲ್ ಆದಂತಹ ಒಂದು ಏನು ಹೇಳ್ಬೋದು ಪದಾರ್ಥಗಳು ಎಂಬುದಾಗಿ ಹೇಳ್ಬೋದು ಇವನ್ನು ಜಾಸ್ತಿ ಬಾಣಂತಿಯರ ಆಹಾರದಲ್ಲಿ ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲಿ ಒಂದನ್ನು ನಾವು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಏನಂದರೆ ಈ ಬಾಣಂತಿಯರಿಗೆ ಯಾವಾಗಲೂ ಕೂಡ ಹೆಚ್ಚು ಹೀಟ್ ಹೀಟ್ ಅಂದರೆ ಉಷ್ಣ ಆಗುವಂತಹ ಪದಾರ್ಥನ ಕೊಡಬೇಕಾಗುತ್ತೆ ಅದನ್ನು ಬಿಟ್ಟು ಕೆಲವೊಂದು ತಂಪು ನಮ್ಮ ದೇಹಕ್ಕೆ ತಂಪು ಕೊಡುವಂತಹ ಒಂದು ಫುಡ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಯಾವುದಪ್ಪ ಅಂದರೆ ಈ ಸೋರೆಕಾಯಿ ಆಗಿರ್ಬೋದು ಸೌತೆಕಾಯಿ ಆಗಿರಬಹುದು ಪಾಲಕ್ ಸೊಪ್ಪು ಆಗಿರ್ಬೋದು ಇಂಥವನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಹಾಗೆ ಮಾಡೋದ್ರಿಂದ ದೇಹಕ್ಕೆ ತಂಪು ಕೊಡೋಲ್ಲ ಹಾಗೆಯೇ ಬಾಣಂತಿಯರಿಗೆ ಮೊದಲೇ ಶೀತ ಹಾಗೆಯೇ ಸ್ವಲ್ಪನಾದರೂ ವ್ಯತ್ಯಾಸ ಆದರೆ ಶೀತ ತಲೆನೋವು ಇಂತಹ ಸಮಸ್ಯೆಗಳು ತುಂಬಾ ಕಾಡ್ತವೆ ಅವರು ತಾಯಿ ಆರೋಗ್ಯವಾಗಿದ್ದರೆ ಮಾತ್ರ ಮಗುನೂ ಆರೋಗ್ಯವಾಗಿರೋದಕ್ಕೆ ಸಾಧ್ಯವಾಗುತ್ತೆ ತಾಯಿನೇ ಆರೋಗ್ಯವಾಗಿಲ್ಲ ಅಂದರೆ ಮಗು ಹೇಗೆ ಆರೋಗ್ಯವಾಗಿರುತ್ತೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಏನು ಮಾಡಬೇಕು ಅಂದರೆ ಈ ಬಾಣಂತಿಯರ ಆಹಾರದಲ್ಲಿ ಯಾವಾಗಲೂ ನಾವು ಈ ಹೀಟ್ ಪದಾರ್ಥನ ಅಂದರೆ ಉಷ್ಣ ಆಗುವಂತಹ ಒಂದು ಪದಾರ್ಥವನ್ನೇ ನಾವು ಕೊಡಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಬಾಣಂತಿಯರಿಗೆ ಇನ್ನೊಂದು ಕಾಳು ಏನಿದೆ ಹಾಗೆಯೇ ಈ ಒಂದು ಸೊಪ್ಪೇನಿದೆ ಅಂದರೆ ಪಾಲಕ್ ಸೊಪ್ಪೇನಿದೆ ಸೋರೆಕಾಯಿ ಇದೆ ಇಂತಹವನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ಹಾಗಲಕಾಯಿನೂ ಕೆಲವೊಬ್ಬರಿಗೆ ಬದನೆಕಾಯಿ ಆಗಿರ್ಬೋದು ಹಾಗಲಕಾಯಿ ಆಗಿರ್ಬೋದು ಕೆಲವೊಬ್ಬರಿಗೆ ಆಗುತ್ತೆ ಕೆಲವೊಬ್ಬರಿಗೆ ಆಗಲ್ಲ ಒಂಥರ ಸ್ಕಿನ್ ಅಲರ್ಜಿ ಟೈಪ್ ಆಗಿಬಿಡುತ್ತೆ ಹಾಗಾಗಿ ಅವುಗಳನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ಎಲ್ಲ ನಾನು ಹೇಳಿದ್ದಂತಹ ಪದಾರ್ಥಗಳನ್ನು ಜೀರಿಗೆ ಆಗಿರ್ಬೋದು ಶುಂಠಿ ಆಗಿರ್ಬೋದು ಕಾಳು ಮೆಣಸು ಆಗಿರಬಹುದು ಹಾಗೆಯೇ ಸಜ್ಜೆ ಮೆಂತ್ಯೆ ಇಂಥವನ್ನು ಈ ಬಾಣಂತಿಯರ ಆಹಾರ ಕ್ರಮದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಅವರ ಒಂದು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ತಾಯಿ ಮಗು ಇಬ್ಬರು ಆರೋಗ್ಯವಾಗಿರ್ತಾರೆ ಹಾಗೆಯೇ ಮಿಲ್ಕ್ ಕೂಡ ಪ್ರೊಡ್ಯೂಸ್ ಆಗುತ್ತೆ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾಗಿ ಬಾಣಂತಿಯರು ಊಟ ಆದಮೇಲೆ ಅವರು ತಾಂಬೂಲ ಎಲೆ ಅಡಿಕೆನ ಯೂಸ್ ಮಾಡಬೇಕಾಗುತ್ತೆ ಹಾಗೆ ಮಾಡೋದ್ರಿಂದ ಬಾಣಂತಿ ಮಸಾಲ ಅಂತಲೇ ಬರುತ್ತೆ ಎಲೆಯಲ್ಲಿ ತಿನ್ನುವಂತಹ ಒಂದು ಬಜ್ಜೆ ಆಗಿರ್ಬೋದು ಓಂಕಾಳು ಆಗಿರ್ಬೋದು ಇಂತಹ ಬೇರೆ ಬೇರೆ ಪದಾರ್ಥಗಳು ಸಿಗುತ್ತವೆ ಅದನ್ನು ಎಲೆ ಅಡಿಕೆ ಜೊತೆ ತಿಂದರೆ ಮಗುಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಹಾಗೆಯೇ ನಮಗೂ ಕೂಡ ಬಾಣಂತಿಯರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದನ್ನು ಮಾಡಬೇಕಾಗುತ್ತೆ ಇಷ್ಟೆಲ್ಲ ಒಂದು ಪದಾರ್ಥಗಳನ್ನು ಬಾಣಂತಿ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಹಾಲು ಉತ್ಪಾದನೆ ಆಗುತ್ತೆ ಹೆಚ್ಚಾಗಿ ಹಾಗೆಯೇ ಈ ಒಂದು ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿ ಇರ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ಕಂಟೆಂಟ್ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರು ನೋಡ್ತಿದ್ದೀರೋ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ಬಬಾಯ್ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ ಬಬಾಯ್